ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆಗಳನ್ನೆಲ್ಲ ಫಸ್ಟು ತೊಳ್ಕೊತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಧೂಳು ಹೊಡ್ಕೋತೀನಿ. ಒಂದು ಸೈಡು ಅಡುಗೆ ರೂಮಲ್ಲಿ ಫಸ್ಟು ಧೂಳು ಹೊಡ್ಕೋತೀನಲ್ಲ, ಅದಕ್ಕೆ ಫಸ್ಟ್ ಪಾತ್ರೆಗಳೆಲ್ಲ ತೊಳೆದು ಹಾಲಲ್ಲಿ ಇಕ್ಬಿಟ್ರೆ ಆಮೇಲೆ ಈ ಕಡೆ ತೊಳೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಳಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅವನ್ನೆಲ್ಲ ಬೇಗ ಬೇಗ ತೊಳಿಬೇಕು. ತುಂಬಾ ಇದಾವು, ಕಟ್ಟಿಕ್ಕಿರೋದು ಬೇರೆ ಭಾಳ ಇದಾವು, ಅವನ್ನೆಲ್ಲ ತೆಗೆಯೋದಕ್ಕಾಗಲ್ಲ. ಇವಾಗ ಎಷ್ಟು ಯೂಸ್ ಮಾಡ್ತಿದ್ವಿ ಅದಷ್ಟನ್ನೇ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀರು ಬೇರೆ ಬಿಟ್ಟಿದ್ದಾರೆ, ನೀರು ಬಿಟ್ಟಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ, ಇಲ್ಲ ಅಂದರೆ ಹೋಗಿ ಬೋರ್ ನೀರನ್ನ ತೊಗೊಂಬಂದು ಹಾಕ್ಕೊಂಡು ಮಾಡ್ಕೋಬೇಕಿತ್ತು. ತುಂಬಾ ಬೇಕಾಗುತ್ತೆ ಮನೆ ಕ್ಲೀನ್ ಮಾಡ್ಬೇಕಾದ್ರಂತೂ ನೀರು ಮಾತ್ರ. ಇವಾಗ ಏನು ಮಾಡೋಣ, ನೀರು ಬೇರೆ ಬಿಟ್ಟಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಬೇಗ ಬೇಗ ನೀರು ಆಫ್ ಬಂದಾಗಷ್ಟರಲ್ಲಿ ಬೇಗ ಬೇಗ ಕ್ಲೀನ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅಜ್ಜು ಮತ್ತು ಭ್ರಮರ ಇಬ್ಬರು ಒಳಗಿದ್ದಾರೆ, ಅವರು ಸ್ವಲ್ಪ ಹೊರಗಡೆ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಭಾಳ ಧೂಳು ಆಗಿಬಿಡುತ್ತಲ್ಲ, ಅದಕ್ಕೆ ಫಸ್ಟು ಧೂಳು ಆಗೋಷ್ಟರಲ್ಲಿ ಅವ್ರನ್ನ ಎಲ್ಲರೂ ನಮ್ಮ ಮನೆ ಎದುರುಗಡೆ ಅವರು ಹುಡುಗರಿದ್ದಾರೆ, ಆಟ ಆಡ್ತಾರೆ, ಅವ್ರ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆ ಕಳಿಸ್ಬಿಡೋದು. ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಯಪ್ಪ, ಎಷ್ಟೊಂದು ಪಾತ್ರೆಗಳು, ಎಷ್ಟು ಕಟ್ಟಿಕ್ಕಿದ್ರೂ ಪಾತ್ರೆಗಳು ಮತ್ತೆ ಎಷ್ಟೊಂದು ಇದ್ದಾವಲ್ಲ ಅಂತ ಅನಿಸುತ್ತೆ. ಮೊನ್ನೆ ಮತ್ತೆ ಕಟ್ಟಿಕ್ಕಿದ್ದೀನಿ ಪಾತ್ರೆಗಳನ್ನ, ಆದ್ರೂ ಇಷ್ಟೊಂದಿದೆ. ಸ್ವಲ್ಪ ಸ್ವಲ್ಪನೇ ಬೇಗ ಬೇಗ ತೊಳ್ಕೋಬೇಕು. ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ, ಇನ್ನು ಉಳ್ಕಿರೋನೆಲ್ಲ ತೆಗ್ದಿಕ್ಕಿದ್ದೀನಿ. ಇನ್ನೂ ಸ್ವಲ್ಪ ತೆಗಿಬೇಕು, ನೋಡೋಣ ಯಾವಾಗ ಟೈಮ್ ಸಿಗುತ್ತೋ ಅವಾಗ ತೆಗಿಬೇಕು. ಇವಾಗ ಫಸ್ಟು ಇದೆಲ್ಲ ತೊಳೆಯೋದನ್ನು ಮುಗಿಸ್ಬೇಕು. ಈಗ ಪಾತ್ರೆಗಳೆಲ್ಲ ಆಗ್ತಾ ಇದ್ದಾವು, ಇನ್ನು ಸ್ವಲ್ಪ ಇದ್ದಾವು, ಅವನಷ್ಟು ತೊಳೆದ್ಬಿಟ್ರೆ ಮುಗೀತು. ಇವಾಗ ಕಾರ್ತಿಕ ಅಂತೀನಿ, ಸಾರಿ, ತೇರಿದೆ, ಕೊಟ್ಟೂರೇಶ್ವರನ ತೇರಿದೆ ಅಲ್ಲ, 26ನೇ ತಾರೀಕು 25ನೇ ತಾರೀಕು ಕೊಟ್ಟೂರೇಶ್ವರಕ್ಕೆ ತೇರಿದೆ. ಮತ್ತು ಉಕ್ಕುಡ್ಗಾತ್ರಿದಿದೆ, ಮತ್ತು ಶ್ರೀಶೈಲದಿದೆ, ನಮ್ಮ ಮನೆ ದೇವ್ರದ್ದೆಲ್ಲ ಇದೆ. ಒಂದು 15 ದಿವಸದೊಳಗಡೆ ಅವ್ರದ್ದೆಲ್ಲ ತೇರುಗಳಿದ್ದಾವು. ಅದಕ್ಕೋಸ್ಕರ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಪೇಂಟ್ ಮಾಡಬೇಕಂತ ಇತ್ತು, ಆದರೆ ಪೇಂಟ್ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಹೋಗಬೇಕು, ಅದಾದಮೇಲೆ ಎಲ್ಲ ಕ್ಲೀನಾಗಿ ಪೇಂಟ್ ಮಾಡ್ಕೋತೀವಿ. ಸದ್ಯಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು, ಒಂದು ಕಡೆ ಇಟ್ಬಿಟ್ಟು ಬಟ್ಟೆ ಎಲ್ಲ ಮುಚ್ಚಿದ್ದೀನಿ. ಇವಾಗ ಧೂಳು ಕೊಡಬೇಕು, ಧೂಳು ಎಲ್ಲ ಕೊಡುತ್ತಾ ಇದ್ದೀನಿ. ತುಂಬಾ ಇದೆ ಧೂಳು, ಆದ್ರೂ ಬೇಗ ಬೇಗ ಮಾಡ್ಕೋಬೇಕು. ಕಣ್ಣಲ್ಲೆಲ್ಲ ಬಿದ್ದುಬಿಡ್ತು, ಏನು ಮಾಡೋದಕ್ಕಾಗಲ್ಲ, ಧೂಳು ಹೊಡ್ಬೇಕಾದ್ರೆ ಕಣ್ಣಲ್ಲೆಲ್ಲ ಬೀಳುತ್ತೆ. ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಧೂಳು ಹುಡ್ಕೋಬೇಕು, ಹುಡ್ಕೋತಾ ಇದ್ದೀನಿ. ಇವಾಗ ಅಜ್ಜನು ಭ್ರಮರನ್ನು ಕಳಿಸಿದ್ದೀನಿ ಅಲ್ಲಿ, ಇಲ್ಲಾಂದರೆ ಮನೆಯಲ್ಲೇ ಇರ್ತಾರ, ಧೂಳಲ್ಲೆಲ್ಲ ಆಟ ಆಡ್ತಾರೆ, ಮತ್ತೇನು ಸ್ವಲ್ಪ ಅಲರ್ಜಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅವ್ರನ್ನ ಕಳಿಸಿದ್ದೀನಿ.
ಈಗ ಶೆಲ್ಫ್ ಮೇಲಿರೋಂಥ ಧೂಳನ್ನೆಲ್ಲ ಈಗ ಹೊಡ್ಕೋತಾ ಇದ್ದೀನಿ. ಅಮ್ಮನೂ ಕೂಡ ಪಾಪ ಹೆಲ್ಪ್ ಮಾಡ್ತಾಯಿದ್ರೆ, ಇಲ್ಲಿ ಬೇರೆ ಪಲ್ಲಿ ಬಂದುಬಿಡ್ತು, ಅದಕ್ಕೆ ಹಿಂಗೆ ಅಂದ್ಬಿಟ್ಟೆ ಪಲ್ಲಿ ಕಡೆಗೆ ಹೋಗಿಬಿತ್ತು. ಪಲ್ಲಿ ಇಲಿ ಅಂದರೆ ನಂಗೆ ತುಂಬಾ ಎದ್ರಿಕೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ, ಕೆಳಗಡೆ ಇಲಿ ಬೇರೆ ಬಂದು ಸೇರ್ಕೊಂಡ್ಬಿಟ್ಟಿತ್ತಾ. ಒಂದು ಸಣ್ಣ ಇಲಿ ಇತ್ತು, ದೊಡ್ಡ ಇಲಿಗಳೆಲ್ಲ ಬಿದ್ದಿದ್ವು. ಇಲಿ ಬೋನ್ ಬೇರೆ ಇಟ್ಟಿದ್ವ, ಇಲಿ ಬೋನಲ್ಲೆಲ್ಲ ಬಿದ್ದವು. ಆದರೆ ಒಂದು ಇಲಿ ಮಾತ್ರ ಭಾಳ ಕಾಡಿಸ್ತಾ ಇದ್ದಿ, ಸಣ್ಣದು. ಅದು ಕೆಳಗಡೆ ಕ್ಲೀನ್ ಮಾಡೋಣ ಅಂತಂದೇಳಿ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದ. ಬಾಕ್ಸ್ ಎಲ್ಲ ಇಕ್ಕಿದ್ನಲ್ಲ ಅಲ್ಲಿ, ಕ್ಲೀನ್ ಮಾಡ್ಬೇಕಾದ್ರೆ ಹಾಗೆ ಬಂದ್ಬಿಡ್ತು ಹಂಗೆ ಮೈ ಮೇಲೇ. ಈಗ ಧೂಳ ಹೊಡೆದಿದ್ದೆಲ್ಲ ಆಯಿತು, ಇವಾಗೆಲ್ಲ ಒರೆಸ್ಬೇಕು. ಈಗ ನೀರು ತೊಗೊಂಡು ಮತ್ತು ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಡು ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಹೆಣ್ಣಿ ಜಿಡ್ಡ ಎಲ್ಲ ಕೂತ್ಕೊಂಡು ಬಂಡೆ ಮೇಲೆಲ್ಲ, ಅದು ಒಂಥರ ಅಂಟಂಟು ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ತಿಕ್ಕಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಇನ್ನು ಸ್ವಲ್ಪ ಅದು ಅಂಟು ಕೂತ್ಕೊಂಡು ಜಿಗಿಟ್ ಆಗಿಬಿಡ್ತಾವೆ, ಮತ್ತು ಸರಿ ಹೋಗೋದಿಲ್ಲ, ಎಲ್ಲ ಒಂಥರ ಅಂಟಂಟು ಅಂಟಂಟು ಅನಿಸ್ತಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಅದನ್ನು ನೆನೆದ್ಕೊಂಡ ಮೇಲೆ ಸ್ವಲ್ಪ ಲೋಟ ತೊಗೊಂಡು ಹಿಂಗೆ ಅದನ್ನ ಉಜ್ಜಿಬಿಟ್ರೆ ಕ್ಲೀನಾಗಿ ಬಿಚ್ಕೊಂಡ್ಬಿಡುತ್ತೆ. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ, ಉಜ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ಅದು ಬರ್ತಾ ಇದೆ. ಅದಕ್ಕೆ ಇನ್ನೊಂದು ಎರಡು ಶೆಲ್ಫ್ ಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೀನಿ. ಈ ಕಡೆ ಉಜ್ಜಷ್ಟರಲ್ಲಿ ಅದನ್ನು ಸ್ವಲ್ಪ ನೆನೆದ್ಕೊಳುತ್ತಾ, ಅಷ್ಟರಲ್ಲಿ ಮತ್ತೆ ಅದನ್ನು ಸ್ವಲ್ಪ ಕ್ಲೀನಾಗಿ ಬಂದುಬಿಡ್ತಾವೆ ಅಂತಂದೇಳಿ ಇವಾಗ ಅದನ್ನೆಲ್ಲ ಮೇಲ್ಗಡೆ ಇರೋದೆಲ್ಲ ಉಜ್ಜಿಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ. ಅಲ್ಲೆಲ್ಲ ಇಲಿ ಪಿಚುಕಿ ಬಿದ್ದುಬಿಟ್ಟಿದ್ವು, ಯಪ್ಪ ಸಾಕಾಗ್ಬಿಟ್ಟಿತ್ತು ಇಲಿಗಳು ಕಾಲಾಗ. ಎಷ್ಟು ಇಲಿಗಳು ಗೊತ್ತಾ ಮನೆ ತುಂಬ, ಅದು ಏನಾಯಿತೋ ಏನೋ ಎಷ್ಟೊಂದು ಬಂದುಬಿಟ್ಟಿದ್ವು. ಮತ್ತು ಇಲಿ ಬೋನ್ ಇಟ್ಟು ಇಟ್ಟು ಅದನ್ನೆಲ್ಲ ಹೊರಗಡೆ ಹಾಕಿದ್ವಿ. ಇನ್ನೂ ಒಂದಿದೆ, ಅದು ಯಾಕೋ ಸಿಗ್ತಾ ಇಲ್ಲ. ಇವಾಗ ಅಮ್ಮ ಎಲ್ಲ ಸಾಮಾನೆಲ್ಲ ಮೇಲೆ ಕಟ್ಟಿಕ್ಕಿದ್ವಲ್ಲ, ಅದನ್ನೆಲ್ಲ ಮತ್ತೆ ಅದನ್ನೆಲ್ಲ ಕೊಡುಬಿಟ್ಟು ಕೊಟ್ಟರು. ಅದನ್ನೆಲ್ಲ ಮೇಲ್ಗಡೆ ಮತ್ತೆ ಜೋಡಿಸ್ತಾ ಇದ್ದೀನಿ. ಅದನ್ನು ಬೇರೆ ಸಪ್ರೇಟ್ ಮಾಡಬೇಕಂತ ಅಂದಿದ್ದೀನಿ, ನೋಡಬೇಕು. ಒಂದು ಬಾಕ್ಸಲ್ಲಿ ಹಾಕಿ ಕಣ ಕಾಣದೇ ಇರೋ ಥರ ಅಂತಂದು ಅದೆಲ್ಲ ತಂದಿದ್ದಾರೆ ನಮ್ಮ ಮನೆಯವರು ಬಾಕ್ಸು. ಅದೆಲ್ಲ ಅದರೊಳಗೆ ಹಾಕಿಕ್ಬೇಕು, ನೋಡೋಣ ಅದು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅದನ್ನು ಕೂಡ ಮಾಡಬೇಕು. ಇವಾಗಂತೂ ಇದನ್ನು ಮಾಡ್ತಾನೆ ಸಾಕಾಗ್ಬಿಡ್ತು, ಊಟ ಬೇರೆ ಮಾಡಿಲ್ಲ ಏನಿಲ್ಲ, ಹೊಟ್ಟೆ ಹಸು ಆಗ್ತಿದೆ. ಆದರೂ ಕೂಡ ಕೆಲಸ ಬೇರೆ ಇದೆಯಲ್ಲ, ಅದನ್ನು ಬಿಟ್ಟು ಇನ್ನೇನು ಮಾಡೋಣ, ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಅಮ್ಮ. ಮತ್ತು ಭ್ರಮರ ಪಾಪ ಎಷ್ಟೊತ್ತಾಯಿತು ಬೆಳಗ್ಗೆ ಹೋಗಿರೋಡು ಅಲ್ಲಿಗೆ, ಅಲ್ಲೇ ಇದ್ದಾಳೆ. ಮತ್ತು ಅಜ್ಜು ಮಾತ್ರ ಅಲ್ಲಿಗಿಲ್ಲಿಗೆ ಅಡ್ಡಾಡ್ತಾ ಇದ್ದಾನೆ. ಅವ್ನು ಮಾತ್ರ ಹೋಗಂದ್ರೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಂದ. ಸರಿ ಬಿಡಪ್ಪ ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀವಿ. ಇವಾಗೆಲ್ಲ ಸಾಮಾನೆಲ್ಲ ಮೇಲ್ಗಡೆ ಜೋಡಿಸ್ಬಿಟ್ಟು ಇವಾಗ ಈ ಕಡೆ ಎಲ್ಲ ಮತ್ತೆ ಅದೆಲ್ಲ ನೆಂದಿತ್ತಲ್ಲ ಅದನ್ನೆಲ್ಲ ಉಜ್ಜಿ ಮತ್ತೆ ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಮತ್ತು ಮಿರರ್ ಎಲ್ಲ ಇದ್ವು ಅದೆಲ್ಲ ತೆಗೆದಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಮನೆ ಎದುರುಗಡೆ ಇರೋ ನನ್ನ ಫ್ರೆಂಡ್ ಬಂದರು. ಅವರು ಏನು ಮಾಡ್ತಿದ್ದೀಯಾ ಅಂತ ಕೇಳಿದರು. ಏನಿಲ್ಲ, ವಿಡಿಯೋ ಗಿಟ್ಟಿದೆಯಾ ಅಂತಂದ್ರೂ ಅಂತಂದ. ಅದಕ್ಕೆ ಅಯ್ಯೋ ನಾನು ಬಂದುಬಿಟ್ಟಲ್ಲ ವಿಡಿಯೋದಲ್ಲಿ ಅಂತಂದರು. ಅವ್ರಿಗೆ ಗೊತ್ತಿರಲಿಲ್ಲ ಕ್ಯಾಮ್ರಾ ಇಕ್ಕಿರೋದು. ಅಂದರೆ ಈ ಕಡೆ ಸೈಡಲ್ಲಿ ಸುಮ್ಮನೆ ಇಕ್ಕಿದ್ದೀನಿ ಬಿಡು ಸ್ಟ್ಯಾಂಡಲ್ಲಿ ಅಂತ ಅಂದ್ಕೊಂಡಿದ್ರು. ಆಮೇಲೆ ಇಲ್ಲ ವಿಡಿಯೋ ಕಿಟ್ಟಿದ್ದೀನಂದೆ ಸುಮ್ಮನಾದ್ರು. ಈಗ ಎಲ್ಲ ಒರೆಸ್ಬಿಟ್ಟು ಮತ್ತು ಸಾಮಾನುಗಳೆಲ್ಲ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಸಾಮಾನುಗಳನ್ನ ಇಡೋದನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ನೋಡೋಣ ಈ ಥರ ಇಟ್ಟರೆ ಹೇಗೆ ಕಾಣುತ್ತೆ, ಮತ್ತು ನನಗೆ ಸರಿ ಹೋಗುತ್ತೋ ಇಲ್ಲೋ ನೋಡೋಣ ಅಡುಗೆ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಅಕಸ್ಮಾತ್ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಅದು ಪ್ಲೇಸ್ ಅದೆಲ್ಲಿತ್ತು ಅಲ್ಲಿಗೆ ಮತ್ತೆ ಶಿಫ್ಟ್ ಮಾಡೋಣ, ನೋಡೋಣ ಅಲ್ಲಿವರೆಗೂ ಇರಲಿ ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದೆಲ್ಲ ಮತ್ತೆ ಜೋಡಿಸ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ. ಇವಾಗ ಬೇಗ ಬೇಗ ಜೋಡಿಸ್ಬಿಟ್ಟು ಹೊರಗಡೆ ಮತ್ತೆ ಸ್ವಲ್ಪ ಕ್ಲೀನ್ ಮಾಡೋದಿದೆ, ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ಹೊರಗಡೆ ಡ್ರಮ್ ಎಲ್ಲ ಖಾಲಿ ಮಾಡಿದ್ವಾ, ಅದೆಲ್ಲ ತೊಳಿಬೇಕಿತ್ತು. ಒಂದು ಡ್ರಮ್ ಖಾಲಿಯಾಗಿತ್ತು ಸಣ್ಣದು, ಅದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಅದನ್ನೆಲ್ಲ ತೊಳೆದ್ಬಿಟ್ಟಿಟ್ಟು ಹೊರಗಡೆ ಎಲ್ಲ ಎಣ್ಣೆ ಜಿಡ್ಡು ಅದೆಲ್ಲ ಆಗ್ಬಿಟ್ಟತಿ, ಅದೆಲ್ಲ ಸೋಪ್ ಹಾಕಿ ಇಲ್ಲ ಸೋಪಿನ ಪೌಡ್ರ್ ಹಾಕಿ ಕ್ಲೀನಾಗಿ ತೊಳಿಬೇಕು. ಇಲ್ಲಾಂದರೆ ಹುಡುಗರು ಮತ್ತು ಜಾರ್ ಬಿದ್ದುಬಿಡ್ತಾರೆ, ಅದರಲ್ಲಿ ಬೇರೆ ಇಲ್ಲಿ ಸರಿ ಇಲ್ಲ ಏನಿಲ್ಲ ಹೊರಗಡೆ
ಕಲ್ಲುಗಳು ಅವೆಲ್ಲ ಜಾಸ್ತಿ ಇದಾವ ಅದಕ್ಕೆ ಇವಾಗೆಲ್ಲ ಅದನ್ನು ಕ್ಲೀನ್ ಮಾಡಬೇಕು. ಅದಕ್ಕೂ ಮುಂಚೆ ಈ ಡ್ರಮ್ನೆಲ್ಲ ತೊಳೆದು ಸೈಡಲ್ಲಿ ಇಟ್ಟು ಮತ್ತು ಇದಕ್ಕೆಲ್ಲ ಬೋರ್ ನೀರು ತಂದು ಹಂಚ್ಕೋಬೇಕು, ಇಲ್ಲಾಂದರೆ ಮತ್ತೆ ನಲ್ಲಿ ನೀರೇ ಬಳಸ್ಬೇಕಾಕತ್ತಿ. ಅದಕ್ಕೋಸ್ಕರ ಮತ್ತೆ ಬೋರ್ ನೀರು ತಂದು ಹಂಚ್ಕೋಬೇಕು. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ, ಹೊರಗಡೆ ಹಿಂಗೆ ಬಂದು ಒಂದು ಸ್ವಲ್ಪ ಅಕಸ್ಮಾತ್ ಮಿಸ್ ಆದರೆ ಕಾಲು ಸೀದಾ ಕೆಳಗಡೆ ಹೋಗಿ ಬೀಳ್ತಾರೆ ಹುಡುಗರು. ಇವಾಗ ಇಲ್ಲಿ ಏನು ಎಲ್ಲ ಕೆಸರೆಲ್ಲ ಆಗಿಬಿಟ್ಟಿತ್ತು, ಅದೆಲ್ಲ ನೀರು ಹಾಕಿ ತೊಳಿತಾ ಇದ್ದೀನಿ. ಮಣ್ಣು ಅದೆಲ್ಲ ಧೂಳೆಲ್ಲ ಇತ್ತಲ್ಲ, ಧೂಳೆಲ್ಲ ಕುಡಿದಿದ್ದು ಅದನ್ನೆಲ್ಲ ನೀರು ಹಾಕಿ ತೊಳಿತಾ ಇದ್ದೀವಿ. ಇವಾಗ ಬೇಗ ಬೇಗ ತೊಳೆದ್ರೆ ಲಾಸ್ಟ್ ಇದೆಲ್ಲ ಮುಗೀತು. ಹ್ಞೂ, ಇವಾಗ ತಾನೇ ಎಲ್ಲ ಕೆಲಸ ಆಯಿತು, ಸಾಕಾಯ್ತಪ್ಪ. ಮನೆಯೆಲ್ಲ ಕ್ಲೀನ್ ಮಾಡಿದ್ದು, ಮತ್ತು ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಜೋಡಿಸೋದಿದೆ. ಅಲ್ಲಿಂದ ಅಲ್ಲಿಗೆ ಎಲ್ಲ ಬಿಡಿಸು ಕೂತಿದ್ದೀನಿ. ತಲೆ ಸ್ನಾನ ಮಾಡಿಕೊಂಡೆ, ಈಗ ತಣ್ಣೀರಲ್ಲಿ ಮಾಡಿಕೊಂಡೆ. ತುಂಬ ಬಿಸಿಲು ಬೇರೆ ಇದೆನಾ, ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಮತ್ತೆ ಅದನ್ನೊಂದಿಷ್ಟು ಜೋಡಿಸ್ಬೇಕು. ಸ್ವಲ್ಪ ಯಾಕೋ ತಲೆ ತಿರುಗ್ತಾ ಇತ್ತಾ, ಅದಕ್ಕೆ ಮತ್ತೆ ಸುಮ್ಮನೆ ಕೂತ್ಕೊಂಡೆ ಯಾಕಪ್ಪ ಅಂತಂದು. ಎಲ್ಲ ಜೋಡಿಸ್ಬೇಕು, ಅರ್ಧ ಬರ್ಧ ಜೋಡಿಸಿದ್ದೀನಾ. ಸಾಮಾನುಗಳೆಲ್ಲ ಎಲ್ಲಿ ಬೇಕು ಅಲ್ಲೇ ಇದಾವೆ, ಇವಾಗೆಲ್ಲ ಜೋಡಿಸ್ಬೇಕು. ಭ್ರಮರ ಮಲ್ಕೊಂಡಿದ್ದಾಳೆ, ಅಜ್ಜನ ಟ್ಯೂಷನ್ ಕರ್ಕೊಂಡೋಗಿ ಬಿಟ್ಟು ಬಂದೆ. ನೋಡಿ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಸಾಮಾನುಗಳನ್ನೆಲ್ಲ ಒಂದು ಕಡೆ ಬೇರೆ ಕಡೆ ಜೋಡಿಸಿದ್ದೀನಿ. ನೋಡಿ ಎಲ್ಲ ಐಟಮ್ಸ್ ಜೋಡಿಸ್ಬೇಕಿತ್ತು. ನನ್ನ ಅದೇ ಬ್ಯಾಂಗಲ್ಸು ಅದೆಲ್ಲ ಇದ್ವಾ, ಅವನ್ನೆಲ್ಲ ಅಲ್ಲೇ ಇಕ್ಕಿದ್ದೀನಿ, ಅದನ್ನೆಲ್ಲ ಜೋಡಿಸ್ಬೇಕು. ಮತ್ತು ಇಲ್ಲೆಲ್ಲ ಕರ್ಟನ್ ಹಾಕಬೇಕು, ಕರ್ಟನ್ನೆಲ್ಲ ಒಗೆಯೋದಕ್ಕೆ ಹಾಕಿದ್ದೆ, ಕರ್ಟನ್ನೆಲ್ಲ ಹಾಕಬೇಕು. ಹಾಗೆ ಇಲ್ಲಿ ಜೋಡಿಸಿದ್ದೀನಿ, ಫಸ್ಟಿಗೆ ಈ ಕಡೆ ಇತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಕಡೆ ಜೋಡಿಸಿದ್ದೀನಿ ಬಾಕ್ಸ್ನೆಲ್ಲ. ಹಾಗೆ ಶಿರಪ್ ಕೂಡ ಇಲ್ಲೇ ಇಕ್ಬಿಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಅಂತ ಭ್ರಮರಂಗೋಸ್ಕರ ಇಲ್ಲೇ ಇಕ್ಕಿದ್ದೀರಿ. ಮತ್ತು ಇಲ್ಲೆಲ್ಲ ಆರ್ಟ್ ಬಾಕ್ಸು, ಮತ್ತು ಮಿಕ್ಸರು, ಮತ್ತು ಇದರಲ್ಲೆಲ್ಲ ಪೌಡರು, ಮತ್ತು ಆಯಿಲು, ಅವಳಿಗೆ ಸ್ಕಿನ್ನಿಗೆ ಬೇಕಾಗಿರೋಂಥ ಕ್ರೀಮು, ಮತ್ತು ಸೋಪು ಎಲ್ಲ ಇದರಲ್ಲಿ ಇಕ್ಕಿದ್ದೀನಿ. ಮತ್ತು ಇಲ್ಲಿ ಬಾಕ್ಸ್ಗಿನ್ನು ಹಾಕಿಲ್ಲ, ಐಟಮ್ಸು ಹಾಕಬೇಕು. ಮೇಲ್ಗಡೆ ಎಲ್ಲ ಜೋಡಿಸಿಕ್ಕಿದ್ದೀನಿ, ಇದೆಲ್ಲ ಐಟಮ್ಸ್. ಮತ್ತು ಇದೆಲ್ಲ ಪಾತ್ರೆಗಳು, ನಮ್ಮನೇಲಿ ಪಾತ್ರೆಗಳೇ ಜಾಸ್ತಿ, ಏನು ಅನ್ಕೋಬೇಡಿ. ಮತ್ತು ಇಲ್ಲೆಲ್ಲ ಜೋಡಿಸೋದಿದೆ, ಇನ್ನೂ ಜೋಡಿಸ್ಬೇಕು. ಇಲ್ಲೇ ಇಕ್ಬಿಟ್ಟಿದ್ದಾರೆ ಗ್ಲಾಸು, ಮತ್ತು ಪ್ಲೇಟು ಎಲ್ಲ ಒಂದು ಕಡೆ. ಫಸ್ಟಿಗೆ ಹೇಗಿತ್ತು ಅದೇ ಥರ ಇದೆ ಈ ಕಡೆ ಎಲ್ಲ. ಇದನ್ನು ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಬೇಗ ಕೈಗೆ ಸಿಗುತ್ತೆ ಮತ್ತು ಬೇಡ ಈ ಕಡೆ ಇಡೋದು ಅಂತ ಹೇಳಿಬಿಟ್ಟು ಈ ಕಡೆ ಇಟ್ಟಿದ್ದೀನಿ. ಇವಾಗೆಲ್ಲ ಜೋಡಿಸ್ಕೋಬೇಕು, ಬೇಗ ಬೇಗ ಎಲ್ಲ ಮುಗಿಸ್ಬೇಕು. ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ದೇವ್ರ ಫೋಟೋಸ್ ಎಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗೆದು ಇಟ್ಟಿದ್ದೀನಿ, ಅವನ್ನೆಲ್ಲ ಜೋಡಿಸ್ಬೇಕು ಈಗ. ಮತ್ತು ಜೋಡಿಸಿ ದೀಪ ಎಲ್ಲ ಹಚ್ಚಬೇಕು, ನೋಡೋಣ. ಸೊ ಇಷ್ಟನ್ನು ಜೋಡಿಸಿದ್ದೀನಿ, ಮತ್ತು ಇನ್ನೂ ಜೋಡಿಸೋದಿದೆ. ಸಾಕಾಗ್ಬಿಟ್ಟಿದೆ ಈಗ ಬೆಳಗ್ಗೆಯಿಂದನೂ, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮುಗ್ದಿಲ್ಲ, ಇನ್ನೂ ಮಾಡ್ತಾನೇ ಇದ್ದೀವಿ ಕೆಲಸ. ಅಮ್ಮ ಪಾಪ ಅವ್ರಿಗೂ ಸಾಕಾಗಿದೆ, ಬೇಗ ಬೇಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಅವನ್ನೆಲ್ಲ ಜೋಡಿಸ್ಬೇಕು ದೇವ್ರ ಫೋಟೋಸು ಅದೆಲ್ಲ. ಈಗ ನಾನೊಂದು ಬಾಕ್ಸ್ ಅದೇ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಮೆಡಿಸನ್ ಬಾಕ್ಸ್ನೇ ಬೇರೆ ಇಕ್ಕಣ ಸಪ್ರೇಟು, ಗಾಯಕಚ ಮುಲಾಮು ಮತ್ತು ಕಾಟನ್ನು ಅದೆಲ್ಲ ಸಪ್ರೇಟ್ ಇಕ್ಕಣ. ಬೇರೆ ಕಡೆ ಇಟ್ಬಿಟ್ರೆ ಸಿಗೋದಿಲ್ಲ, ಎಲ್ಲ ಮಿಕ್ಸ್ ಇಟ್ಬಿಟ್ರೆ. ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಸಪ್ರೇಟ್ ಹಾಕ್ತಾಯಿದ್ದೀನಿ ಗುಳಿಗೆಗಳು, ಮತ್ತು ನಮಗೆ ಬೇಕಾದಂಥವನ್ನು ಇದರಲ್ಲಿ ಹಾಕ್ತಿದ್ದೀನಿ, ಮತ್ತು ಅಜ್ಜುಗೆ ಭ್ರಮರಂದೇನಿದೆ ಅದನ್ನು ಸಪ್ರೇಟ್ ಇಕ್ತೀನಿ. ಅದನ್ನೇ ಒಂದು ದೊಡ್ಡ ಬಾಕ್ಸ್ ಇದೆ ಅವ್ರದ್ದು, ಅದರಲ್ಲಿ ಇಕ್ಬಿಡ್ತೀನಿ. ಇದಷ್ಟೇ ನಮ್ಮದು, ಇದು ಹುಡುಗರಿಗೂ ಕೂಡ ಯೂಸ್ ಮಾಡ್ತೀವಿ ಒಂದೊಂದ್ಸಲ ಏನಾದರೂ ಕಾಟನ್ ಅದು ಬೇಕಾದಾಗ, ಇಲ್ಲಾಂದರೆ ಇಲ್ಲ. ಇವಾಗ ಅದನ್ನೆಲ್ಲ ಜೋಡಿಸಿಟ್ಟೆ. ಇವಾಗ ಮತ್ತಿನ್ನೂ ಒಂದು ಸ್ವಲ್ಪ ಇದ್ವು ಅದೇ ಗಮ್ಮು ಅದೆಲ್ಲ ತಂದಿಕ್ಕಿನ್ನ ಬೇಕು ಅಂತ ಹೇಳಿಬಿಟ್ಟು ಅವೆಲ್ಲ ಮತ್ತಿನ್ನೊಂದು ಬಾಕ್ಸಲ್ಲಿ ಸಪ್ರೇಟ್ ಹಾಕಿಕ್ತಾ ಇದ್ದೀನಿ. ಮತ್ತು ಇದು ಅಳತೆ ಟೇಪು ಅವನ್ನೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಜೋಡಿಸಿಟ್ಕೊತೀನಿ. ಮತ್ತು ಒಂದೇ ಕಡೆ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಕಷ್ಟ, ಇವಾಗ ಸಪ್ರೇಟ್ ಸಪ್ರೇಟ್ ಇಟ್ಟರೆ ಬೇಗ ಕೈಗೆ ಸಿಗುತ್ತೆ, ಅದಕ್ಕೋಸ್ಕರ ಸಪ್ರೇಟ್ ಇಕ್ತಾ ಇದ್ದೀನಿ. ಇವಾಗ ನಾನು ಬೆಳ್ಳೆಣ್ಣನ್ನು ತಂದಿದ್ದೆ, ನಮ್ಮ ಕಡೆ ಎಲ್ಲ ಬೆಳ್ಳೆಣ್ಣು ಅಂತೀವಿ, ಮತ್ತು ಕವಿಟ್ ಅಂತಂದು ಕೂಡ ಕರೀತಾರೆ. ಇವಾಗ ಅದನ್ನು ಹೊಡೆದು ಅದನ್ನು ಸ್ವಲ್ಪ ಅದನ್ನೆಲ್ಲ ಆ ಸ್ಮೆಲ್ ನೋಡಬೇಕಂತ ಅನ್ನಿಸ್ತು, ನೋಡಿದೆ ಒಂಥರ ನನಗೆ ತಿನ್ನೋದಕ್ಕೆ ತುಂಬಾ ಆಸೆ ಇದು. ನಾನು ಚಿಕ್ಕೋಳಿದ್ದಾಗಂತೂ ತುಂಬಾ ತಿಂತಿದ್ದೆ ಇದನ್ನ, ಹುಳಿಯಿದ್ರು ಕೂಡ ಕಾಯಿದ್ರು ಅದಕ್ಕೆ ಸ್ವಲ್ಪ ಉಪ್ಪು ಕರದ ಪುಡಿ ಹಾಕ್ಬಿಟ್ಟು ಮೇಲುಗಡೆ ಉದುರಿಸ್ಕೊಡ್ತಾಯಿದ್ರು, ಅದನ್ನು ತಿಂತಿದ್ವಿ.
ಇವಾಗ ಅದನ್ನು ಹಣ್ಣಾಗಿರೋದು ಸ್ವಲ್ಪ ತಂದಿದ್ದೆ. ಇವಾಗ ಅದನ್ನೆಲ್ಲ ತೆಗೆದು ಒಂದು ಕುಟಾಣಿಲಿ ಹಾಕಿದ್ದೀನಿ. ಇವಾಗ ನನಗೆ ಎಷ್ಟು ಬೇಕಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಸಕ್ಕರೆ ಹಾಕ್ಕೋತಾರೆ, ನಾನು ಒಂದೊಂದ್ಸಲ ಸಕ್ಕರೆನೂ ಕೂಡ ಹಾಕ್ತೀನಿ, ಒಂದೊಂದ್ಸಲ ಬೆಲ್ಲ ಹಾಕಿ. ನನಗೆ ಈ ಥರ ತಿನ್ನಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಖುಷಿಯಾಗಿ ತಿಂದ್ವಿ, ನಮ್ಮನೆಯವ್ರು ಕೂಡ ತುಂಬಾ ಖುಷಿಯಾಗಿ ತಿಂದರು, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಹುಳಿ ಹುಳಿ ಒಂಥರ ಚೆನ್ನಾಗಿತ್ತು. ಯಪ್ಪ ನನಗಂತೂ ತುಂಬ ತುಂಬ ಇಷ್ಟ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಸ್ಕೂಲ್ ಟೈಮಲ್ಲಿ ತುಂಬಾ ತಿಂತಾ ಇದ್ದೆ ಬೆಳ್ಳೆಹಣ್ಣು ಮಾತ್ರ. ಎಷ್ಟು ಚೆನ್ನಾಗಿರುತ್ತಂದ್ರೆ ಯಪ್ಪ. ಹಂಗೆ ಅಲ್ಲು ಸುಳ್ಳು ಅಂತಿದೆ ಸ್ವೀಟು ಹುಳಿ. ಯಪ್ಪ ತುಂಬಾ ಖುಷಿ ಆಗ್ತದೆ. ಸ್ಕೂಲ್ ಟೈಮಿಂದೆಲ್ಲ ನೆನ್ಪು ಬಂದ್ಬಿಡ್ತು ನನಗೆ. ಸ್ಕೂಲ್ ಟೈಮಲ್ಲಿ ನಾನು ಟೆಂತ್ ಓದ್ಬೇಕಾರೆ ಅಲ್ಲಿ ಸ್ಕೂಲ್ ಹತ್ರ ಮಾರ್ತಿದ್ರು. ಏನಪ್ಪ ಕರ್ಕ ಸ್ಕೂಲ್ ಹತ್ರ ಮಾರ್ತಿದ್ರ ಅಲ್ಲಿ ತಗೊಂಬಂದ್ಬಿಟ್ಟು ತಿಂತಿದ್ವಿ. ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿಗೆ ಒಂದು ಪೇಪರಲ್ಲಿ ಒಂದು ಎರಡು ಸಲ ಮೂರು ಸಲ ತಿನ್ಬೋದು ಅಷ್ಟನ್ನು ಹಾಕ್ಕೊಡ್ತಿದ್ರು. ಹೋಗ್ಬೇಕಾದ್ರೂ ತೊಗೊಂಡು ತಿಂತಿದ್ವಿ, ಮತ್ತೆ ಬರ್ಬೇಕಾದ್ರೂ ತೊಗೊಂಡು ತಿಂತಿದ್ವಿ ಸ್ಕೂಲಿಂದ ಬರ್ಬೇಕಾದ್ರೆ. ತುಂಬಾ ಖುಷಿ ಆಗ್ತಾ ಇತ್ತು. ಇವಾಗ ಫೀಲ್ ಬಂತು, ಆದರೆ ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ ನನ್ನ ಫ್ರೆಂಡ್ಸ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ. ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಲೈಫ್ ಅಂತಲೇ ಹೇಳ್ಬೋದು. ಕಾಲೇಜ್ಗಿಂತ ನಾನು ಸ್ಕೂಲ್ ಲೈಫಲ್ಲೇ ತುಂಬ ಎಂಜಾಯ್ ಮಾಡಿದ್ದು. ನನ್ನ ಫ್ರೆಂಡ್ ಮಧುಮತಿ, ಲಕ್ಷ್ಮಿ, ಶ್ವೇತಾ, ಆಮೇಲೆ ತುಂಬ ಜನ ಇದ್ದಾರೆ, ಅಶ್ವಿನಿ, ನೇತ್ರ, ಸಂಗೀತ, ಸುಮಯ್ಯ, ತುಂಬಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನ್ನ ಫ್ರೆಂಡ್ಸ್ನೆಲ್ಲ. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಊಟ ಮಾಡ್ಬೇಕಾದ್ರೆ ಸಮತ್ಗೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ತುಂಬಾ ಮಿಸ್ ಮಾಡ್ಕೋತೀನಿ ಎಲ್ಲರೂ. ಅದರಲ್ಲಿ ಮಧುಮತಿ ಅಂತೂ ನಾವು ಯಾವಾಗಲೂ ಮನೇನೂ ಕೂಡ ಇರಲಿ, ನಮ್ಮನೆ ಹತ್ರನೇ ಇತ್ತು ಅವಳದು, ಜೊತೆಗೆ ಬರ್ತಾ ಇದ್ವಿ. ಅವಳಂತರೂ ತುಂಬ ಚಾಕ್ಲೇಟ್ಸ್ ಮಾರು ಸಖತ್ತಾಗಿ ತಿಂತಿದ್ಲು. ಸೊ ಈ ಲಾಗ್ ನೋಡ್ತಾ ಇದ್ರೆ ಮಧು ಮಿಸ್ ಯಪ್ಪ, ತುಂಬ ಮಿಸ್ ಮಾಡ್ಕೋತೀನಿ ಎಲ್ರು. ಮತ್ತೆ ಆ ಸ್ಕೂಲ್ ಲೈಫು ಸಿಗೋದಿಲ್ಲ. ಸ್ಕೂಲ್ ಲೈಫ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೋತೀನಿ ನನ್ನ ಸ್ಕೂಲ್ ಫ್ರೆಂಡ್ಸ್ನ, ಹಾಗೆ ಕಾಲೇಜ್ ಫ್ರೆಂಡ್ಸ್ನು ಕೂಡ. ಸ್ಕೂಲ್ ಫ್ರೆಂಡ್ಸ್ನ ಮತ್ತೆ ಮೀಟ್ ಮಾಡ್ಬೇಕಂತ ಅನಿಸ್ತಿದೆ, ನೋಡೋಣ. ಯಾವಾಗ ಮೀಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ಬರುತ್ತೆ ಅಂತ ಅನಿಸುತ್ತೆ. ಟೈಮ್ ಬಂದಾಗ ಎಲ್ಲರೂ ಒಂದು ಕಡೆ ಸೇರ್ಕೊಳ್ಳೋಣ ಅಂತಂದೇಳಿ ಇಷ್ಟಪಡ್ತೀನಿ. ನೋಡೋಣ.